ಟಿ20 ವಿಶ್ವಕಪ್ ಫೀವರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ನಿನ್ನೆ ಒಂದು ಅದ್ಭುತವಾದಂತಹ ಪಂದ್ಯವನ್ನ ನಾವೆಲ್ಲರೂ ಕೂಡ ನೋಡಿದ್ವಿ. ಭಾರತ ಟಿ20 ವಿಶ್ವಕಪ್ನ ಫೈನಲ್ಗೆ ಪ್ರವೇಶವನ್ನ ಮಾಡಿದೆ. ಒಂದು ದೊಡ್ಡ ಕಾಳಗ ನಡೆಯುತ್ತೆ ಅಂತೇಳಿ ಎಲ್ಲರೂ ಕೂಡ ನಿರೀಕ್ಷೆಯನ್ನ ಮಾಡಿದ್ರು. ಯಾಕಂತ ಹೇಳಿದ್ರೆ ಕ್ರಿಕೆಟ್ ಜನಕರಾಗಿರುವಂತಹ ಇಂಗ್ಲೆಂಡ್ ವಿರುದ್ಧ ಭಾರತ ಸೆಣಸಾಟವನ್ನ ಮಾಡ್ತು ಸೆಮಿಸ್ ನಲ್ಲಿ. ಎಲ್ಲರ ನಿರೀಕ್ಷೆ ಕೂಡ ಇತ್ತು, ಏನಾಗಬಹುದು, ಭಾರತ ಒಂದ್ ವೇಳೆ ಸೋತೋಗ್ಬಿಟ್ರೆ ಏನಾಗುತ್ತೆ ಅಂತೇಳಿ. ಆದ್ರೆ ಇಲ್ಲಿ ಆ ಕೆಲಸ ಆಗ್ಲಿಲ್ಲ. ನಮ್ಮ ಟೀಮ್ ಇಂಡಿಯಾ ಇಂಗ್ಲೆಂಡ್ನ ವಿರುದ್ಧ, ಕ್ರಿಕೆಟ್ ಜನಕರ ವಿರುದ್ಧ ಗೆದ್ದು ಬಿಟ್ಟಿದೆ. ನಿನ್ನೆ ನಡೆದಂತ ಪಂದ್ಯದ ಬಗ್ಗೆ ನಾವು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ, ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ನನ್ನ ಸಹೋದ್ಯೋಗಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲದಾಗಿ ಸುನಿಲ್ ಇದ್ದಾರೆ ನಮ್ಮ ಜೊತೆ. ಹಾಯ್ ಸುನಿಲ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮಂಜು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಸರ್. ನಿನ್ನ ಪಂದ್ಯದ ಬಗ್ಗೆ ಮಾತಾಡುವಂಥದ್ದು ಸಿಕ್ಕಾಪಟ್ಟೆ ಇದೆ, ಎಲ್ಲವನ್ನು ಕೂಡ ನೋಡ್ತಾ ಹೋಗ್ಬೇಕಾಗತ್ತೆ. ಸುನಿಲ್, ನಿನ್ನೆಯ ಪಂದ್ಯದ ಬಗ್ಗೆ ನೀವೇನು ಅನ್ಕೊಂಡಿದ್ರಿ? ಒಂದ್ ಕಡೆಯಲ್ಲಿ ಮಳೆ ಬಂತು, ಮ್ಯಾಚ್ ಕ್ಯಾನ್ಸಲ್ ಆದ್ರೂ ಕೂಡ, ರದ್ದಾದ್ರೂ ಕೂಡ ಫೈನಲ್ಗೆ ಹೋಗೋದು ಟೀಮ್ ಇಂಡಿಯಾನೇ ಅನ್ನುವಂಥ ಲೆಕ್ಕಾಚಾರ ಎಲ್ಲರಲ್ಲೂ ಕೂಡ ಇತ್ತು. ಆಮೇಲೆ ಟಾಸ್ ಸೋತಂಥ ಭಾರತ ಬ್ಯಾಟಿಂಗ್ ಮಾಡಿದಾಗಲೂ ಕೂಡ ಒಂದು ರೀತಿಯ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ರು. ಒಂದು ವೇಳೆ ಭಾರತ ಸೋತೋಗ್ಬಿಟ್ರೆ, ಯಾಕಂತೇಳಿದ್ರೆ ವಿರಾಟ್ ಕೊಹ್ಲಿ ವಿಕೆಟ್ ಬೇರೆ ಓಪನಿಂಗ್ಗೆ ಹೋದಂಥ ಕಾರಣಕ್ಕಾಗಿ ಒಂದು ಸ್ವಲ್ಪ ಭಯ ಸರ್ವೇ ಸಾಮಾನ್ಯವಾಗಿತ್ತು. ನಿಮ್ಗೇನು ಅನಿಸ್ತು ಮ್ಯಾಚ್ ನೋಡುವಾಗ? ನಿನ್ನೆ ಮ್ಯಾಚ್ ಹೆಂಗಿತ್ತಪ್ಪ ಅಂದರೆ ಮಳೆ ಸ್ಟಾರ್ಟಿಂಗೆ ಮಳೆ ಸ್ಟಾರ್ಟ್ ಆಯಿತು, ಎಲ್ಲರಲ್ಲಿ ಭಯ ಒಂದು ಹುಟ್ಟು, ಮಳೆ ಮ್ಯಾಚ್ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಇಲ್ಲ ಅನ್ನೋದೊಂದು ಭಯ. ಆಮೇಲೆ ಮ್ಯಾಚ್ ಸ್ಟಾರ್ಟ್ ಆದಾಗ ಟಾಸ್ ಮತ್ತು ಅವ್ರ ಕಡೆ ಆಯಿತು. ಸೊ ನಮ್ಮವರು ಅವ್ರು ಏನು ಮಾಡ್ಕೊಂಡ್ರು, ಫೀಲ್ಡ್ ಚೇಂಜಿಂಗ್ ಫೀಲ್ಡಿಂಗ್ ತೊಗೊಂಡ್ರು ಅವರು. ಸೊ ಬ್ಯಾಟಿಂಗ್ ಅವ್ರು ನಮ್ಮ ತೊಗೊಂಡಾಗ ಸ್ಟಾರ್ಟಿಂಗ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಬಂದರು. ಸೊ ಏನೋ ಸ್ಟಾರ್ಟಿಂಗ್ ರೋಹಿತ್ ಶರ್ಮಾ ಚೆನ್ನಾಗಿ ಆಡಿದ್ರು, ಅಷ್ಟರಲ್ಲೇ 9 ರನ್ ಹೊಡೆದು ವಿರಾಟ್ ಕೊಹ್ಲಿ ಅವ್ರು ಔಟ್ ಆದರು. ಇದು ಎಲ್ಲರ ಮನಸ್ಥಿತಿ ಹೆಂಗಾಯ್ತಪ್ಪ ಅಂದರೆ, ಏನೋ ಇವತ್ತು ಇಂಡಿಯಾ ಗೆಲ್ಲೋದು ಬಹು ದೊಡ್ಡ ತೊಂದರೆ ಅಂತ ಅಂದ್ಕೊಂಡಿದ್ರು. ಯಾಕಂದರೆ ಮಳೆನೂ ಬಿದ್ದಿತ್ತು, ಪಿಚ್ಚು ಸ್ವಲ್ಪ ಇದು ಆಗಿತ್ತು. ಆಮೇಲೆ ನೆಕ್ಸ್ಟ್ ಬಂದಿದ್ದೇ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರು. ಇವರಿಬ್ಬರು ಹೆಂಗೆ ಆಡಿದ್ರಂದರೆ ಒಳ್ಳೆ ಎಲ್ಲರಲ್ಲೂ ಹುಮ್ಮಸ್ ತಂದು ಬಿಟ್ರು ಜನರಲ್ಲಿ. ಹೆಂಗಂದ್ರೆ ಆಡಿಯನ್ಸ್ಗಳಲ್ಲಿ, ಓಕೆಪ್ಪ ಇವರಿಬ್ಬರಿದ್ರೆ ಸಾಕು, ಎಲ್ಲರೂ ಕೊಹ್ಲಿ ಮೇಲೆ ಭರವಸೆ ತುಂಬ ಇಟ್ಕೊಂಡಿದ್ರು. ಕೊಹ್ಲಿ ಆಡ್ತಾರೆ, ಎಲ್ಲದರಲ್ಲೂ ಕೈ ಹಿಡಿತಾರೆ ಅನ್ನೋ ನಂಬಿಕೆ ತುಂಬ ಇತ್ತಲ್ಲ. ಸೊ ಆದರೆ ರೋಹಿತ್ ಶರ್ಮಾ ಅವರು ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಹೆಂಗೆ ಆಡ್ತಿದ್ರು ಅಂದರೆ, ಸೂರ್ಯಕುಮಾರ್ ಅವ್ರ ಬ್ಯಾಟಿಂಗ್ ವೈಖರಿ ಹೆಂಗಿತ್ತಂದ್ರೆ, ಮೋಡದಲ್ಲಿ ಮುಳುಗಿದ ಸೂರ್ಯ ಹೆಂಗೆ ಮಿಸ್ತಿತ್ತು ಆ ರೀತಿ ಸೂರ್ಯಕುಮಾರ್ ಅವರ ಬ್ಯಾಟಿಂಗ್ ಇತ್ತು. ಸೊ ರೋಹಿತ್ ಶರ್ಮಾ ಅವರು ಕೂಡ ಅವರಿಗೆ ಅದೇ ರೀತಿ ಸಪೋರ್ಟನ್ನು ಮಾಡಿದರು. ಒಳ್ಳೆ ಹಾಫ್ ಸೆಂಚುರಿನ ಕೂಡ ರೋಹಿತ್ ಶರ್ಮಾ ಅವರು ಮಾಡಿದರು. ಆಮೇಲೆ ಅವರು ಆದ ತಕ್ಷಣ ಜಡೇಜಾ ಅವರು ಕೂಡ ಅವರಿಗೆ ಒಳ್ಳೆ ಸಪೋರ್ಟ್ ಮಾಡಿದರು. ಒಳ್ಳೆ ಮ್ಯಾಚ್ ಕೂಡ ನಿನ್ನೆ ಬ್ಯಾಟಿಂಗ್ ಒಳ್ಳೆ ರೀತಿಯಾಗಿ ನೋಡ್ಲಿಕ್ಕೆ ಸಿಕ್ತು. ನೀವು ಅನ್ಕೊಂಡಿದ್ರ ಇಂಡಿಯಾ ಗೆಲ್ಲುತ್ತೆ ಅಂತೇಳಿ? ಇಲ್ಲ ಇಲ್ಲ, ವಿರಾಟ್ ಕೊಹ್ಲಿ ಅವರು ಏನಕ್ಕಂದ್ರೆ, ನಾವು ಕೂಡ ವಿರಾಟ್ ಕೊಹ್ಲಿ ಅವರ ಫ್ಯಾನ್ ಆಗಿ, ಈಗ ಆಸ್ ಎ ಫ್ಯಾನ್ ಆಗಿ ಹೇಳ್ಬೇಕಂದ್ರೆ, ತುಂಬಾ ಟ್ರಸ್ಟಬಲ್ ಆಟಗಾರ ಅಂದ್ರೆ ವಿರಾಟ್ ಕೊಹ್ಲಿ ಅವರು. ರೋಹಿತ್ ಶರ್ಮಾನು ಹೌದು, ಬಟ್ ರೋಹಿತ್ ಶರ್ಮಾ ಬ್ಯಾಟಿಂಗ್ ಹೆಂಗಂದ್ರೆ ಹೊಡಿಬಡಿ ಕಡಿ ಅಂತ ರೀತಿಯಲ್ಲಿ ಇರುತ್ತೆ. ಬಟ್ ವಿರಾಟ್ ಕೊಹ್ಲಿ ಅವ್ರು ಹಂಗಂದ್ರೆ ಡಿಫೆನ್ಸ್ ಮಾಡ್ತಾರೆ, ಬಾಲರ್ನ ಯಾವ ರೀತಿ ಡಿಫೆನ್ಸ್ ಮಾಡ್ತಾರೆ, ಯಾವ ರೀತಿ ಹೊಡಿಬೇಕು, ಯಾವ ರೀತಿ ಫಾರ್ಮ್ ಅಲ್ಲಿ ಇರ್ತಾರೆ ಅನ್ನೋದನ್ನ ಅವ್ರ ಆಟದ ವೈಖರಿ ಆ ರೀತಿ ಇರುತ್ತೆ. ಸೊ ಹಂಗಾಗಿ ಸಡನ್ ಆಗಿ ಅವರು ಔಟ್ ಆದ ತಕ್ಷಣ ಗಾಬರಿ ಆಗಕ್ ಸ್ಟಾರ್ಟ್ ಆಗ್ಬಿಡ್ತು, ಮುಂದೆ ಆಡ್ತಾರೋ ಇಲ್ವೋ ಅನ್ನೋದನ್ನ ಸ್ವಲ್ಪ ತೊಂದರೆ ಅನಿಸ್ಬಿಡ್ತು ನಮಗೆ. ನೆಕ್ಸ್ಟ್ ಪ್ಲೇಯರ್ ಇಂಡಿಯನ್ ಪ್ಲೇಯರ್ ಹೆಂಗಂದ್ರೆ, ಒಂದು ವಿಕೆಟ್ ಬಿದ್ದ ತಕ್ಷಣ ಪವರ್ ಪ್ಲೇ ಅಲ್ಲಿ ವಿಕೆಟ್ ಬೀಳ್ತಾನೆ ಇರ್ತಾರೆ. ನಿಜ 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 ಆ ರೀತಿ. ಎಸ್ ಮಂಜು, ಇನ್ನೊಂದು ಕಡೆಯಲ್ಲಿ ನಿನ್ನೆ ಮ್ಯಾಚ್ ಬಗ್ಗೆ ನೀವೇನೇನು ನಿರೀಕ್ಷೆ ಮಾಡಿದ್ರಿ? ನಿರೀಕ್ಷೆ ಮಾಡ್ದಂಗೆ ಆಯ್ತಾ? ಸರ್, ನಿರೀಕ್ಷೆ ಮಾಡ್ದಂಗಂತೂ ಆಗಲಿಲ್ಲ, ಯಾಕಂದರೆ ನಮ್ಮ ಕೊಹ್ಲಿ ಆಗಲಿಲ್ಲ ಒಂದು ಕಡೆ. ಆದರೆ ಇನ್ನೊಂದು ಕಡೆ ರೋಹಿತ್ ಶರ್ಮಾ ಚೆನ್ನಾಗಿ ಆಡಿದ್ರು. ಅವರು ಮುಂಚೆಯಿಂದನೂ ಹೇಳ್ತಾ ಇದ್ವಿ ಫಾರ್ಮಿಗೆ ಬಂದಿಲ್ಲ, ಫಸ್ಟ್ ಓಪನರ್ ಫಾರ್ಮಿಗೆ ಬಂದಿಲ್ಲ. ಸೊ ಅದರಲ್ಲಿ ಒಬ್ಬರು ಫಾರ್ಮಿಗೆ ಬಂದು ಮ್ಯಾಚ್ನ ಗೆಲ್ಲಿಸೋ ಒಂದು ಮಟ್ಟಕ್ಕಾಯಿತು. ಸೊ ಪ್ರಪ್ರಥಮವಾಗಿ 5ನೇ ಬ್ಯಾಟರ್ಸ್ ಆದರೂ 5000 ರನ್ನನ್ನು ಪೂರೈಸಿದ್ರಲ್ಲಿ ರೋಹಿತ್ ಶರ್ಮಾ. ಸೊ ಆ ಒಂದು ಸಾಧನೆ ಮಾಡಿದರು. ಸೊ ಮುಂಚೆ ವಿರಾಟ್ ಕೊಹ್ಲಿ ಫಸ್ಟ್ನೇ ಸ್ಥಾನದಲ್ಲಿದ್ದರೂ, ಸೊ ಯಾಕೋ ಈ ವರ್ಲ್ಡ್ ಕಪ್ಪಲ್ಲಿ 2024 ವರ್ಲ್ಡ್ ಕಪ್ಪಲ್ಲಿ ಯಾಕೋ ಅವ್ರಿಗೆ ಬ್ಯಾಡ್ ಲಕ್ ಅನ್ನೋದು ಶುರು ಆಗಿಬಿಟ್ಟಿದೆ ವಿರಾಟ್ ಕೊಹ್ಲಿ ಅವ್ರಿಗೆ. ಸೊ IPLಲ್ಲಿ ಚೆನ್ನಾಗಿ ಆಡಿದ್ರು, ನೆಕ್ಸ್ಟ್ ಬರ್ತಾ ಕ್ಯಾರಿ ಫಾರ್ವರ್ಡ್ ಮಾಡಲಿಲ್ಲ. ಅದು ಪಿಚ್ ಬದಲಾವಣೆನೋ ಅಥವಾ ಇನ್ನು ದೇಶದಿಂದ ದೇಶಕ್ಕೆ ಏನು ಗೊತ್ತಿಲ್ಲ. ಇಂಟರ್ನ್ಯಾಷನಲ್ ಪಿಚ್ಗಳಲ್ಲಿ ಇವರೇ ಒಂಥರ ಮಾಸ್ಟರ್ ಥರ ಇದ್ರು ವಿರಾಟ್ ಕೊಹ್ಲಿ. ಸೊ ಆ ಒಂದು ಮಾಸ್ಟರ್ ಕ್ಲಾಸು ಈ ವಿರಾಟ್ ಕೊಹ್ಲಿಗೆ ವರ್ಕೌಟ್ ಆಗ್ತಾ ಇಲ್ಲ. ಸೊ ನಾವು ಅನ್ಕೊಂಡ್ವಿ ವಿರಾಟ್ ಕೊಹ್ಲಿ ಆಡಿಲ್ಲ ಅಂದರೆ ಈ ಸಲ ವರ್ಲ್ಡ್ ಕಪ್ ಏನೋ ಏರುಪೇರ್ ಆಗ್ಬೋದು ಅಂತ. ಸೊ ಆ ಒಂದು ಕೊರತೆನ ಮಿಡ್ಲ್ ಆರ್ಡ್ರು ನಮ್ಮಲ್ಲಿ ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರು ಅಂತಂದರೆ, ಸೊ ಒಂದೊಂದು ಮ್ಯಾಚಲ್ಲಿ ಡಿಫ್ರೆಂಟ್ ಆಗಿ ಸರ್ ನೀವು ನೋಡಿದ್ರಿ. ಫಸ್ಟ್ 3 ಮ್ಯಾಚು ಫಸ್ಟ್ 4 ಮ್ಯಾಚ್ ನೋಡಿದ್ರೆ ಅಲ್ಲೇ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ತೋರಿಸಿದ್ರು ಬೌಲರ್ಗಳು, ಮತ್ತು ಮಿಡ್ಲಲ್ಲೇ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ತೋರಿಸಿದ್ರು ಮಿಡ್ಲ್ ಬ್ಯಾಟರು ಮತ್ತು ಬೌಲರ್ಗಳು. ಸೊ ಕೊನೆಗೆ ಆಧಾರ ಸ್ತಂಭ ಆಗಿದೆ ನಮ್ಮ ಬೌಲರ್ಗಳೇ, ಬ್ಯಾಟರ್ಗಳಿಗಿಂತ ಬೌಲರ್ಗಳೇ. ಯಾಕಂದರೆ ನಾವು 120 ರನ್ನ ಅಥವಾ 110 ರನ್ನ ಡಿಪೆಂಡ್ ಮಾಡೋ ಅಂಥ ಸಂದರ್ಭದಲ್ಲಿ ಬೌಲರ್ಗಳೇ ಒಂದು ಆಧಾರ ಸ್ತಂಭ ಆದರು. ಸೊ ಇವತ್ತು ನಿನ್ನೆ ಅಷ್ಟೇ 100 ಘಟಾನುಘಟಿ ಬ್ಯಾಟರ್ಗಳು ಇದ್ದಂಥ ಇಂಗ್ಲೆಂಡ್ ತಂಡವನ್ನು 2022 ಸಿಂಗಲ್ ನೋ ಲಾಸಿಗೆ ಗೆದ್ದುಕೊಂಡಂಥ ಇಂಗ್ಲೆಂಡ್ ತಂಡವನ್ನು ಇವತ್ತು ಆಲ್ ಔಟ್ ಮಾಡಿದೆ ಅಂದರೆ ಅದು ಸಾಮಾನ್ಯವಾದ ಬೌಲಿಂಗ್ ಬದಲಾವಣೆ ಅಲ್ಲ. ಸೊ ಅದು ಬೌಲಿಂಗ್ ಅವರಿಗೆ ನಾವು ಫಸ್ಟ್ ಆಫ್ ಆಲ್ ಕೃತಜ್ಞತೆಯನ್ನು ಹೇಳಲೇಬೇಕಾಗುತ್ತೆ.
ಎಸ್ ಸುನಿಲ್, ಇನ್ನೊಂದು ಕಡೆಯಲ್ಲಿ ನೋಡ್ತಾ ಹೋಗೋದಾದ್ರೆ ವಿರಾಟ್ ಕೊಹ್ಲಿ ಮೇಲೆ ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ನೀವು ಹೇಳ್ತಾ ಇದ್ರೆ ನೀವು ಕೂಡ ವಿರಾಟ್ ಕೊಹ್ಲಿ ಫ್ಯಾನ್ ಅಂತೇಳಿ, ಎಲ್ಲರೂ ಕೂಡ ಆಬ್ವಿಯಸ್ಲಿ ಆರ್ ಸಿ ಬಿ ಅಲ್ಲದೆ ಇದ್ರು ಕೂಡ ಈ ಟೀಮ್ ಇಂಡಿಯಾಕ್ ಆಡುವಾಗ ವಿರಾಟ್ ಕೊಹ್ಲಿ ಮಾಡಿರುವಂತಹ ದಾಖಲೆ, ಅವ್ರು ಆಡುವಂತ ರೀತಿ, ಎದುರಾಳಿಗಳಿಗೆ ಯಾವ ರೀತಿಯಾಗಿ ಭಯ ಹುಟ್ಟಿಸ್ತಾರೆ, ಎಲ್ಲವನ್ನು ಕೂಡ ಲೆಕ್ಕಾಚಾರ ಹಾಕಬೇಕಾಗುತ್ತೆ. ವಿರಾಟ್ ಕೊಹ್ಲಿ ಅವರು ಈಗ ಓಪನಿಂಗ್ ಬರ್ತಾ ಇದ್ರೆ, ಸಾಮಾನ್ಯವಾಗಿ ನೋಡೋದಾದ್ರೆ ವಿರಾಟ್ ಕೊಹ್ಲಿ ಅವರು ಒನ್ ಡೌನ್ ಬರ್ತಾ ಇದ್ರು, ಅದೇ ಎಲ್ಲೋ ವಿರಾಟ್ ಕೊಹ್ಲಿ ಅವರ ಫಾರ್ಮ್ಗೆ ತೊಂದರೆ ಆಗ್ತಾ ಇರಬಹುದಾ? ಓಪನಿಂಗ್ ಬದಲು ವಿರಾಟ್ ಕೊಹ್ಲಿ ಅವರನ್ನ ಒನ್ ಡೌನಿಗೆ ಕರೆಸಿದ್ರೆ ಹೆಂಗಾಗಬಹುದು? ಇಲ್ಲ, ಹೆಂಗಾಯ್ತು ಅಂದ್ರೆ, ನಿನ್ನೆ ಒಂದು ಮ್ಯಾಚ್ ಗ್ರೌಂಡ್ ಅಲ್ಲಿ ಮಳೆ ಬಿದ್ದಿತ್ತಲ್ಲ, ಸೊ ಬಾಲು ಸ್ವಲ್ಪ ಬೇರೆ ರೀತಿ ಬರುತ್ತೆ. ಹೆಂಗಂದ್ರೆ ಆಟ ಆಡಕ್ ಆಗಲ್ಲ, ಮತ್ತೆ ಸ್ಲಿಪ್ ಆಗ್ತಿರತ್ತೆ, ಬೌಲರ್ಸ್ ಕಡೆನೂ ಕೂಡ ಅದು ಬೌಲಿಂಗ್ ಸರಿಯಾಗಿರೋದಿಲ್ಲ. ಸೊ ಹಂಗಾಗಿ ಒನ್ ಡೌನ್ ಇವರು ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ರು ಕೂಡ ಇವ್ರೇನ್ ಮಾಡಾಕಿದ್ರು, ಸ್ಟಾರ್ಟಿಂಗೇ ಡಿಫೆನ್ಸ್ ಮಾಡಕ್ ನೋಡಿದ್ರಲ್ಲ, ಬಾಲ್ ಅದು ಫ್ಲಿಪ್ ಆಗ್ಬಿಡ್ತು, ಸೈಡ್ ಅಲ್ಲಿ ಏಡ್ಜ್ ಆಗ್ಬಿಡ್ತದ್ದು. ಸೊ ಹಂಗಾಗಿ ಅದು ಕ್ಯಾಚ್ ಆಗ್ಬಿಡ್ತದ್ದು. ಇನ್ನು ಬೇರೆ ಪ್ಲೇಯರು ಆಡ್ಬೋದಾಗಿ ಆಡಿದ್ದಾರೆ ಸಖತ್ತಾಗಿ, ಬಟ್ ವಿರಾಟ್ ಕೊಹ್ಲಿ ಮೇಲೆ ನಿರೀಕ್ಷೆ ಏನಪ್ಪ ಅಂದ್ರೆ, ಇವರು ಯಾವ ರೀತಿ ಡಿಫೆನ್ಸ್ ಮಾಡ್ತಾರ ಅನ್ನೋದು, ಮತ್ತೆ ಇವರ ಆಟದ ವೈಖರಿ ಹೆಂಗಿರುತ್ತೆ, ಇವರು ಬೌಲರ್ಸ್ನ ಯಾವ ರೀತಿ ಅಟ್ಟಾಡಿಸಿ ಹೊಡಿತಾರ ಅನ್ನೋದು ಕೂಡ ಇದು ಇಂಪಾರ್ಟೆಂಟ್. ಆಮೇಲೆ ಇವರು ಹೆಚ್ಚಿಗೆ ನೋಡಿ, ಸಿಕ್ಸ್ ಜಾಸ್ತಿ ಹೊಡೆಯಲ್ಲ, ಸ್ಟ್ರೈಟ್ ಫೋರ್ ಜಾಸ್ತಿ ಹೊಡೆಯೋದು, ಆಮೇಲೆ ಲೆಗ್ ಸ್ಟ್ರೈಟ್ ಕವರ್ ಶಾಟ್ ಹೊಡಿತಾರೆ ಚೆನ್ನಾಗಿ. ಸೊ ಹಿಂಗಾಗಿ ಬೌಲರ್ಸ್ಗಳು ಕೂಡ ಇವ್ರನ್ನ, ವಿರಾಟ್ ಕೊಹ್ಲಿ ಫಾರ್ಮ್ ಅಲ್ಲಿ ಇದಾರೆ ಅಂದ್ರೆ, ಬಾಲರ್ಸ್ಗಳು ಕೂಡ ಯೋಚನೆ ಮಾಡಿ ಬಾಲ್ ಆಗ್ಬೇಕಾಗತ್ತೆ, ಏನಕ್ಕಂದ್ರೆ ಎಲ್ಲಿ ಹೊಡೆದು ಬಿಡ್ತಾರೋ, ಏನ್ ಮಾಡ್ಬಿಡ್ತಾರೋ ಅನ್ನೋ ರೀತಿಯಲ್ಲಿ. ಸೊ ಬಟ್ ಆದ್ರೂ ನಿನ್ನೆ ವಿರಾಟ್ ಕೊಹ್ಲಿ ಅವರ ಬ್ಯಾಡ್ ಲಕ್ ಅಂತಾನೆ ಹೇಳ್ಬಹುದು. ಇಷ್ಟು ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಬಗ್ಗೆ ನಾನು ಹೇಳ್ತೀನಿ ಸರ್. ಯಾಕೆಂತಂದ್ರೆ, ಅವರು ಐ ಪಿ ಎಲ್ ಅಲ್ಲಿ ಫೇಸ್ ಬಂದು ಓಪನರ್ ಬಂದು ಅವರು ನಿಭಾಯಿಸಿದ್ರು, ಚೆನ್ನಾಗಿ ನಿಭಾಯಿಸಿದ್ರು, ಒಂದು ಒಳ್ಳೆ ಸ್ಕೋರ್ನ ಕಲೆ ಹಾಕಿದ್ರು. ಸೊ ಇಂಟರ್ನ್ಯಾಷನಲ್ ಫಾರ್ಮೆಟು ಅಥವಾ ಬೇರೆ ದೇಶದ ಫಾರ್ಮೆಟು ಅಂತ ಬಂದಾಗ, ಸೊ ಇಂಟರ್ನ್ಯಾಷನಲ್ ಅಲ್ಲಿ ಕಳೆದ ಮ್ಯಾಚ್ಗಳು ನೋಡೋದಾದ್ರೆ ಅವ್ರು ಒನ್ ಡೌನಲ್ಲೇ ಬಂದು ಸಕ್ಸಸ್ ಕಂಡಿರೋದು ಜಾಸ್ತಿ. ಸೊ ಆ ವ್ಯಕ್ತಿ ಒನ್ ಡೌನ್ ಬಂದು ಸಕ್ಸಸ್ ಕೊಡಬೇಕಾಗಿತ್ತು, ಅದು ಆಗಿಲ್ಲ. ಸೊ ಯಾಕೆ, ಇನ್ನು ಇನ್ನೊಂದೇನು ಡಿಫಾಲ್ಟ್ ಇಂಡಿಯಾದಲ್ಲಿ ಅಂತಂದ್ರೆ, ಓಪನರ್ ಇಲ್ಲ ನಮ್ದ್ರಲ್ಲಿ. ಸೊ ವಿರಾಟ್ ಕೊಹ್ಲಿ ಬಿಟ್ಟರೆ ರೋಹಿತ್ ಶರ್ಮರು, ಈಗ ಇನ್ನೊಬ್ಬ ಜೈಸ್ವಾಲ್ ಬರಬೇಕು ಅಂದ್ರೆ ಜೈಸ್ವಾಲಿಗೆ ಪ್ಲೇಸ್ ಇಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಇವ್ರು ಓಪನರ್ ಆಗಿ ಕಣಕ್ಕಿಳಿಬೇಕಾಗುತ್ತೆ, ಒಂದು ಸಾಥ್ ಕೊಡಬೇಕಾಗುತ್ತೆ. ಸೊ ಅವ್ರದ್ದು ಅಲ್ಲಿ ಒಂದು ಮೈನಸ್ ಅಂತ ಹೇಳ್ಬೋದು, ಯಾಕಂದ್ರೆ ಓಪನಿಂಗ್ ಜಾಸ್ತಿ ಅವ್ರಿಗೆ ಬಂದಿಲ್ಲ ಇಂಟರ್ನ್ಯಾಷನಲ್ ಟೀಮ್. ಇನ್ನೊಂದ್ ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಇಲ್ಲಿ ಜೈಸ್ವಾಲ್ ನ ಓಪನಿಂಗ್ ಆಗಿ ಕಳಿಸಿದಿ, ಶಿವಮ್ ದುಬೆನ ತಂಡದಿಂದ ಹೊರಗಿಟ್ರೆ ಹೆಂಗೆ? ಕೊಹ್ಲಿ ಒನ್ ಡೌನ್ ಬಂದ್ರೆ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಹೆಂಗೂ ಇದೆ, ಯಾಕಂತ ಹೇಳಿದ್ರೆ ಪಂತ್ ಬರ್ತಾರೆ, ಅದಾದ್ಮೇಲೆ ಸೂರ್ಯಕುಮಾರ್ ಯಾದವ್ ಇದ್ದಾರೆ, ಫಿನಿಶಿಂಗ್ ನಲ್ಲಿ ಜಡೇಜಾ ಮಾಡಬಹುದು, ಅಕ್ಷರ್ ಪಟೇಲ್ ಕೂಡ ತುಂಬಾ ಚೆನ್ನಾಗಿ ಬ್ಯಾಟ್ ಬೀಸ್ತಾರೆ, ಇಷ್ಟೊಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಇರುವಂತ ಸಂದರ್ಭದಲ್ಲಿ ಶಿವಮ್ ದುಬೆನ ಆಡಿಸ್ಬೇಕಾ? ಯಾಕಂತ ಹೇಳಿದ್ರೆ ಯಂಗ್ ಪ್ಲೇಯರ್, ಇನ್ನು ನೆಕ್ಸ್ಟ್ ಅಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಚಾನ್ಸ್ ಇದೆ, ಜೈಸ್ವಾಲ್ನ ಆಡಿಸ್ಬೋದಲ್ಲ ಓಪನಿಂಗ್, ಅದಾದ ಬಳಿಕ ಕೊಹ್ಲಿ ಬಂದ್ರೆ ಬೆಟರ್ ಅಲ್ವಾ? ಸರ್, ನೀವ್ ಹೇಳೋದು ಕರೆಕ್ಟ್ ಇದೆ. ಯಾಕೆ ಅಂತಂದ್ರೆ, ಇಲ್ಲಿ ಆಲ್ರೆಡಿ ಫೀಲ್ಡ್ ಸೆಟ್, ಇದು ಟೀಮ್ ಸೆಟ್ ಆಗಿದೆ ಇಂಡಿಯಾದಲ್ಲಿ. ಸೊ ಈ ಪ್ಲೇಸ್ ಅಲ್ಲಿ ಇವರೇ ಬರಬೇಕು. ಒನ್ ಡೌನ್ ಅಲ್ಲಿ ಮುಂಚೆ ಎಲ್ಲ ವಿರಾಟ್ ಕೊಹ್ಲಿ ಬರೋರು, ಆ ಪ್ಲೇಸ್ ಗೆ ಈಗ ರಿಷಬ್ ಪಂತ್ ಬರ್ತಾ ಇದಾರೆ. ರಿಷಬ್ ಪಂತ್ ಪ್ಲೇಸ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಬರ್ತಾ ಇದಾರೆ, ಸೂರ್ಯಕುಮಾರ್ ಯಾದವ್ ಪ್ಲೇಸ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಬರ್ತಾ ಇದಾರೆ. ಸೊ ಹೆಂಗಿದೆ ಅಂತಂದ್ರೆ, ಈಗ ಸೆಟ್ ಆಗ್ಬಿಟ್ಟಿದೆ ಟೀಮ್ ಇಂಡಿಯಾ, ಒಂದ್ ಫಿಟ್, ಒಂದು ಪರ್ಫೆಕ್ಟ್ ಟೀಮ್ ಆಗಿದೆ. ಸೊ ಏನ್ ಎಲ್ಲಿ ಮೈನಸ್, ನಮಗೆಲ್ಲರಿಗೂ ಇಂಡಿಯಾದಲ್ಲಿ ಎಲ್ಲರಿಗೂ ಕಾಡ್ತಿರೋ ಪ್ರಶ್ನೆ ಏನು ಅಂದ್ರೆ, ವಿರಾಟ್ ಕೊಹ್ಲಿ ಫೇಸ್ ಅಲ್ಲಿ ಯಾಕೆ ಆಡ್ತಾ ಇಲ್ಲ, ಯಾಕೆ ಅವ್ರಿಗೆ ಏನ್ ಪ್ರಾಬ್ಲಮ್ ಅಂತ. ಸೊ ಇಲ್ಲಿ ಶಿವಮ್ ದುಬೆದ್ ಏನು ಪಾತ್ರ ಇಲ್ಲ ನನ್ನ ಪ್ರಕಾರ ಹೇಳೋದಾದ್ರೆ. ಶಿವಮ್ ದುಬೆ ಪ್ಲೇಸ್ ಅಲ್ಲಿ ಏನಾದ್ರೂ ಜೈಸ್ವಾಲ ತಂದು ಓಪನಿಂಗ್ ಬಿಟ್ಟು ಓಪನಿಂಗ್ ಅಲ್ಲಿ ಒಳ್ಳೆ ರನ್ಗಳು ಮಾಡಿಕೊಂಡು ಏನಾದ್ರೂ ನೆಕ್ಸ್ಟ್ ವಿರಾಟ್ ಕೊಹ್ಲಿಗೆ ಒಂದು ಒನ್ ಡೌನ್ ಪ್ಲೇಸ್ ಕೊಟ್ಟರು ಅಂತಂದ್ರೆ, ಯಾವ್ದಿದೆ ಹಳೆ ಫಾರ್ಮ್ ಏನಿದೆ ವಿರಾಟ್ ಕೊಹ್ಲಿದು, ರನ್ ಮಿಷಿನ್ನು ಏನ್ ಚೇಂಜ್ ಮಾಡ್ರು ಎಲ್ಲ ಇದೆಯಲ್ಲ, ಸೊ ಅದೆಲ್ಲ ಪರಾಕ್ರಮನ ಇವ್ರು ನಿಭಾಯಿಸ್ಬೋದಿತ್ತು. ಸೊ ಒಂದು ಬ್ಯಾಡ್ ಲಕ್ ವಿರಾಟ್ ಕೊಹ್ಲಿಗೆ, ಒಂದು ಗುಡ್ ಲಕ್ ಇಂಡಿಯಾ ಟೀಮ್ಗೆ ಅಂತ ಹೇಳ್ಬೋದು ಸರ್. ಎಸ್, ನಿನ್ನೆ ರಿಷಬ್ ಪಂತ್ ಕೂಡ ಕೈ ಕೊಟ್ಟರು, ಒಂದು ಯಂಗ್ ಪ್ಲೇಯರ್, ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು ಪಂತ್ ಮೇಲೆ, ಏನು ಹೇಳ್ತೀರಾ ಸುನಿಲ್ ಪಂತ್ ಆಟದ ಬಗ್ಗೆ? ಇಲ್ಲ, ಪಂತ್ ಅವರು ಐ ಪಿ ಎಲ್ ಅಲ್ಲೂ ಕೂಡ ಓಕೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಬೌಲರು ಕೂಡ ಇಂಗ್ಲೆಂಡ್ ಕಡೆ ಬೌಲರ್ ಕೂಡ ಚೆನ್ನಾಗಿದ್ರು, ಒಳ್ಳೆ ವಿಕೆಟ್ ಗಳಿಸಿದ್ರು ಅವರು. ಆಮೇಲೆ ರಿಷಬ್ ಪಂತ್ ಅವರು ಹೊಡಿಬೇಕಾಗಿತ್ತು, ಬಟ್ ನಿನ್ನೆ ಏನೋ ಪರ್ಫಾರ್ಮೆನ್ಸ್ ತುಂಬಾ ಕಡಿಮೆ ಆಗ್ಬಿಡ್ತು ಅವ್ರದ್ದು. ಅವರು ಕೂಡ ತುಂಬಾ ಭರವಸೆಯ ಪ್ಲೇಯರ್ ಆಗಿದ್ರು ಅವರು, ಬಟ್ ಯಾವ್ದೋ ತುಂಬಾ ವೀಕ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ರಿಷಬ್ ಪಂತ್ ಅವರು. ಮತ್ತೆ ಇನ್ನೊಂದೇನು ಗೊತ್ತಾ, ಇವಾಗ ಮಂಜು ಅವರು ಹೇಳಿದ ಪ್ರಕಾರ ಪ್ಲೇಸ್ಮೆಂಟ್ಗಳು ಚೇಂಜ್ ಆಗುತ್ತೆ. ಏನಕ್ಕಂದ್ರೆ ಮೈನಸ್ಸು ಮತ್ತೆ ಪಾಸಿಟಿವ್ಸ್ಗಳನ್ನ ಪ್ಲೇಯರ್ಸ್ ಅಲ್ಲಿ ನೋಡ್ತಾರೆ, ಯಾವ್ಯಾವ ಪ್ಲೇಯರ್ಸ್ ಅಲ್ಲಿ ಯಾವ್ಯಾವ ರೀತಿ ಮೈನಸ್ ಆಗ್ತಾ ಇದಾವೆ, ಮತ್ತೆ ಯಾರಲ್ಲಿ ಪಾಸಿಟಿವ್ ಆಗ್ತಿದಾವೆ, ಯಾವ ಪ್ಲೇಸ್ ಅಲ್ಲಿ ಯಾರನ್ನ ಆಡಿಸಿದ್ರೆ ಚೆನ್ನಾಗಿ ರನ್ಗಳು ಬರಬಹುದು, ಅಥವಾ ಯಾರನ್ನ ಎಲ್ಲಿ ಯಾವ ಸ್ಥಾನದಲ್ಲಿ ಆಡಿಸ್ಬಹುದು ಅಂತ ಇವ್ರು ಡಿಸೈಡ್ ಮಾಡ್ತಾರೆ. ಸೊ ಹಾಗಿದ್ದಾಗ ನಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಅವ್ರ ಕಡೆನೂ ಬೌಲರ್ಸ್ ಡಿಫೆನ್ಸ್ ಹೆಂಗಿರುತ್ತೆ ಅಂತ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಫೇಸ್ ಮಾಡುವಂತ ಬ್ಯಾಟ್ಸ್ಮನ್ನ, ಆಮೇಲೆ ಒಬ್ಬರನ್ನ ಸರಿಯಾಗಿ ಹೊಡೆಯುವಂತ ಬ್ಯಾಟ್ಸ್ಮನ್ನ ಇವಾಗ
ನೋಡಿ ನಿನ್ನೆ ಹೆಂಗಿತ್ತು ಅಂದರೆ ವಿರಾಟ್ ಕೊಹ್ಲಿ ಅವರು ಫೇಸ್ ಮಾಡುವಂಥ ಬ್ಯಾಟ್ಸ್ಮನ್, ರೋಹಿತ್ ಶರ್ಮಾ ಅವರು ಸರಿಯಾಗಿ ಹೊಡಿತಿದ್ದ, ಬೌಲರ್ಸ್ನ ಹಿಗ್ಗ ಮುಗ್ಗ ತಳಿಸುವಂಥ ಬ್ಯಾಟ್ಸ್ಮನ್. ಸೊ ಹಿಂಗಿದ್ದಾಗ ಕೋಚ್ಗಳೇನು ಮಾಡ್ತಾರಂದರೆ, ಸೊ ಬೌಲರ್ಸ್ನು ಕೂಡ ಯಾವ ರೀತಿ ಇದು ಮಾಡಬೇಕು ಅನ್ನೋ ರೀತಿಯಲ್ಲಿ ಜಡ್ಜ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಡಿಸೈಡ್ ಮಾಡ್ತಾರೆ. ಸೊ ಹಂಗಾಗಿ ಇಲ್ಲಿ ಪ್ಲೇಸ್ಮೆಂಟ್ಗಳು ಚೇಂಜ್ ಆಗ್ತವೆ. ಅದೇ ರೀತಿ ಮತ್ತೆ ಬೌಲರ್ಸ್ ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ, ನೆಕ್ಸ್ಟ್ ಆಲ್ರೌಂಡರ್ ಪ್ಲೇಯರ್ಸ್ಗಳು ಯಾವ ಟೈಮಲ್ಲಿ ಯಾವಾಗ ಬರಬೇಕು. ನಿನ್ನೆ ನೋಡಿ ಜಡೇಜ ಬಂದು 10 ಬಾಲಲ್ಲಿ 17 ರನ್ ಹೊಡೆದ್ರು. ಸೊ ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಅವ್ರು ಸ್ಪೀಡ್ ಆಗಿ ಆಡಿದ್ರು. ಆಮೇಲೆ ಇವರು ಎಷ್ಟು ಅಕ್ಷರ್ ಪಟೇಲ್ ಅವರು ಬೌಲಿಂಗ್ ವೈಖರಿ ಅಂದ್ರೆ ನಿನ್ನೆ ಸರಿ ಫಸ್ಟ್ ಓವರ್ ನಮ್ದು ಇವ್ರದ್ದು ಹಾಕಿದ್ರು, ಯಾರು ಇವರು ಹರ್ಷದೀಪ್ ಸಿಂಗ್ ಅವರು ಹಾಕಿದಾಗ ಅವ್ರ ಬಾಲಿಗೆ ಸರಿಯಾಗಿ ಹೊಡೆಯಕ್ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಬಂದಿದ್ದೆ ನಮ್ಮ ಅಕ್ಷರ್ ಪಟೇಲ್ ಅವರು, ಸಂಪೂರ್ಣ ಗ್ರೌಂಡ್ ಇಂಗ್ಲೆಂಡ್ ಪ್ಲೇಯರ್ ನಿನ್ನೆ ಮೂಕ ಮಗ್ಧರ ಹಂಗೆ ಮಾಡಿಸ್ಬಿಟ್ರು. ಸೊ ನಿನ್ನೆ ಬೌಲಿಂಗು ಕೂಡ ತುಂಬಾ ಪವರ್ಫುಲ್ ಆಗಿತ್ತು, ಮತ್ತೆ ದ ಬಿಗ್ ಪಾಸಿಟಿವ್ ಅಂತಾನು ಹೇಳ್ಬೋದು ನಾವು. ಸೀರೀಸ್ ಅಲ್ಲಿ ಸರ್, ಇಡೀ ಸೀರೀಸ್ ಅಲ್ಲಿ ಈಗ ಏನ್ ವರ್ಲ್ಡ್ ಕಪ್ ಅಂತ ನೋಡಿದಾಗ ಎಲ್ಲಾ ಟೀಮ್ ಅವ್ರದ್ದು ಯಾರ್ದು ಬ್ಯಾಟ್ ಹೈಯೆಸ್ಟ್ ರನ್ ನೋಡಕ್ ಆಗ್ತಿಲ್ಲ, ಈಗ ಹೈಯೆಸ್ಟ್ ವಿಕೆಟ್ ಗಳು ನೋಡಕ್ ಆಗ್ತಿದೆ. ಯಾಕೆಂದ್ರೆ ಎಂತ ಬೌಲಿಂಗ್ ನ ನಾವು ನೋಡ್ತಿದೀವಿ, ಬೌಲಿಂಗ್ ಟೀಮ್ ಗಳನ್ನ ನೋಡ್ತಿದೀವಿ, ಅಫ್ಘಾನಿಸ್ತಾನ ನೋಡ್ತಿದೀವಿ, ಇಂಡಿಯಾ ನೋಡ್ತಾ ಇದೀವಿ, ಯು ಎಸ್ ಎಲ್ಲು ಅಷ್ಟೇ, ಅಂತ ಒಂದು ಲೋ ಸ್ಕೋರ್ಗೆ ಪಾಕಿಸ್ತಾನ ಕಟ್ಟಾಕಿರುವಂತ ಬೌಲರ್ಗಳು ನೋಡಿದ್ವಿ. ಸೊ ಈ ಸೀರೀಸ್ ಅಲ್ಲೇ ಬೌಲರ್ಗಳದ್ದು ಒಳ್ಳೆಯ ಹೆಸರು ಇದೆ. ಸೊ ಅಂಥದ್ರಲ್ಲಿ ನಿನ್ನೆ ನಮ್ಮ ಇಂಡಿಯನ್ ಬೌಲರ್ಗಳು ದಿ ಬೆಸ್ಟ್ ಬೌಲಿಂಗ್ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿಕೊಟ್ರು. ಬೂಮ್ರಾ ಆಗಲಿ, ಹರ್ಷದೀಪ್ ಸಿಂಗ್ ಆಗಲಿ, ಹರ್ಷಲ್ ಪಟೇಲ್ ಆಗಲಿ, ಕುಲದೀಪ್ ಯಾದವ್ ಆಗಲಿ, ಟೋಟಲ್ ಆಗಿ ಇಂಗ್ಲೆಂಡ್ನ ಕಟ್ಟಾಕಿದ್ದೆ ನಮ್ಮ ಸ್ಪಿನ್ನರ್ಗಳು ಅಂತ ಹೇಳ್ಬೋದು. ಯಾಕಂದ್ರೆ ಅಕ್ಷರ್ ಪಟೇಲ್ ಏನಾದರೂ ಜಾಸ್ ಬಟ್ಲ ಅವ್ರದ್ದು ವಿಕೆಟ್ ಪವರ್ ಪ್ಲೇ ತೆಗೆದಿಲ್ಲ ಅಂದಿದ್ರೆ, ಸೊ ಎಂಥ ಬ್ಯಾಟರ್ ಅಂತ ನಮ್ಮ ಇಡೀ ವರ್ಲ್ಡ್ಗೆ ಗೊತ್ತು, ನಮಗೆಲ್ಲರಿಗೂ ಗೊತ್ತು. ಅವ್ರು ಒಂದ್ಸಲ ನಿಂತ್ಕೊಂಡ್ರು ಪಿಚ್ಚಲ್ಲಿ ಅಂತ ಕೂತ್ಕೊಂಡ್ರೆ 170 ರನ್ ಯಾವುದೋ ಅವ್ರಿಗೆ ಮ್ಯಾಟ್ರೇ ಅಲ್ಲ. ಅಂತ ಒಬ್ಬ ವ್ಯಕ್ತಿನ ಪವರ್ ಪ್ಲೇಲಿ ಕಟ್ ಹಾಕಿದ್ದು, ವಿಕೆಟ್ ತೆಗೆದಿದ್ದು, ನಮಗೆ ಆನೆ ಬಲ ಬಂದಂಗೆ ಆಯಿತು. ಅಕ್ಷರ್ ಪಟೇಲ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟರು ನಿನ್ನೆ ಮ್ಯಾಚಲ್ಲಿ ಮಾತ್ರ ವರ್ಲ್ಡ್ ಕಪ್ಗೆ. ಎಸ್ ಮಂಜು, ಇನ್ನೊಂದು ಕಡೆಯಲ್ಲಿ ಕ್ರಿಕೆಟ್ ಜನಕರು ಅಂತ ಇಂಗ್ಲೆಂಡನ್ನು ಕರಿತೀವಿ, ಆದರೆ ಇಂಗ್ಲೆಂಡ್ನವರು 17 ಓವರ್ ಒಂದು ಬೋಲ್ ಆಡಿದ್ದಾರೆ, ಆಲ್ ಔಟ್ ಆಗ್ತಾರೆ ಅಂತ ಯಾರಾದರೂ ಅಂದ್ಕೊಂಡಿದ್ರಾ? ಯಾಕಂತ ಹೇಳಿದ್ರೆ ಒಂದು ಟಫ್ ಫೈಟನ್ನು ಕೊಡಬೇಕಿತ್ತು, ಇದು ಸೆಮೀಸ್ ಬಂದಿದ್ದಾರೆ, ಮುಂದೆ ಗೆದ್ರೆ ಫೈನಲಿಗೆ ಹೋಗುವಂಥ ಫೈನಲಿಗೆ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಕಳಪೆ ಆಟ, ಸಾಲ್ಟ್ ಆಗಿರ್ಬೋದು, ಜಾಸ್ ಬಟ್ಲರ್ ಆಗಿರ್ಬೋದು, ಮೊಯ್ನ್ ಅಲಿ, ಹೀಗೆ ಎಲ್ಲರೂ ಕೂಡ ಕಳಪೆ ಆಟವನ್ನು ತೋರಿದ್ರು, ಏನು ಹೇಳ್ತೀರಾ ಅದ್ರ ಬಗ್ಗೆ? ಸೊ ನೀವು ಹೇಳಿದ್ರಿ ಜನಕರು ಅಂತ ಹೇಳಿದ್ರಿ, ಸೊ ಯಾರೇ ಒಬ್ಬ ಒಂದು ಕ್ರಿಯೇಟ್ ಮಾಡ್ತಾರೆ ಅಂತಂದ್ರೆ, ಸೊ ಅವರೇ ಮಾಸ್ಟರ್ ಆಗಿರ್ಬೇಕು ಅಂತ ಏನು ರೂಲ್ಸ್ ಇಲ್ವಲ್ಲ. ಸೊ ಅದನ್ನ ನಾವು ಅದನ್ನ ಫಾಲೋ ಮಾಡ್ಬೋದು, ನಾವು ಅದನ್ನ ಕ್ರಿಯೇಟ್ ಮಾಡಿಕೊಂಡು ಹೊಸದಾಗಿ ಇನ್ನೊಂದು ಎಕ್ಸಿಕ್ಯೂಟಿವ್ ಮಾಡ್ಕೊಂಡು ಅವರಲ್ಲಿ ಇರ್ಬೋದು ಕ್ರಿಯೇಟಿವ್ ಪರ್ಸನಾಲಿಟಿ ಇರ್ಬೋದು, ಜನಕ ಇದು ಮಾಡಿರ್ಬೋದು, ಕ್ರಿಕೆಟ್ ಕಂಡಿಡ್ದಿರ್ಬೋದು. ಸೊ ನಮ್ಮಲ್ಲೂ ಸಹ ಒಂದು ವರ್ಲ್ಡ್ ಕ್ಲಾಸ್ ಬೌಲರ್ಗಳಿದ್ದಾರೆ, ವರ್ಲ್ಡ್ ಕ್ಲಾಸ್ ಬ್ಯಾಟರ್ಗಳಿದ್ದಾರೆ. ಸೊ ಬೂಮ್ರಾ ಅಂತ ಬೌಲರ್ಗಳ ಮುಂದೆ ಎಂಥ ವರ್ಲ್ಡ್ ಕ್ಲಾಸ್ ಬ್ಯಾಟರ್ನು ಕಮ್ಮಿನೇ. ಸೊ ಎಷ್ಟೋ ಜನ ಹೇಳ್ತಾರೆ 1000 ಪಟ್ಟು ಮೇಲು ಕಪಿಲ್ ದೇವ್ಗಿಂತ 1000 ಪಟ್ಟು ಮೇಲು ಅಂತ ಹೇಳ್ಬಿಟ್ಟು ಸ್ವತಃ ಅವರೇ ಹೇಳ್ಕೊಂಬಿಟ್ಟಿದ್ದಾರೆ. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಿನ್ನೆ ಬೌಲರ್ಗಳ ಮುಂದೆ ಯಾವುದೇ ಇಂಗ್ಲೆಂಡ್ ಪ್ಲೇಯರ್ ಅಲ್ಲ, ಯಾವ ಪ್ಲೇಯರ್ದು ಆಟ ನಡೀಲಿಲ್ಲ ಅಂತ ಹೇಳ್ತೀನಿ. ಒಂದು ವಿಚಾರ ಇಲ್ಲಿ ಮೆನ್ಷನ್ ಮಾಡೋಕೆ ಇಷ್ಟಪಡ್ತೀನಿ ಮಂಜು, ಯಾಕಂತ ಹೇಳಿದ್ರೆ ಇಲ್ಲಿ IPL ಆಡಿದಂಥ ಪ್ಲೇಯರ್ ಈ ಇಂಗ್ಲೆಂಡ್ ತಂಡದ 11 ಅಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಆಡಿದ್ದಾರೆ. ಸಾಲ್ಟ್ ಆಡಿದ್ದಾರೆ, ಜೋಸ್ ಬಟ್ಲರ್ ಅಬ್ಬರಿಸಿದ ಪರಿ ಅಂತ ಕೇಳೋದು ಬೇಡ. ಮೊಯ್ನ್ ಅಲ್ಲಿ ಆಡಿದ್ದಾರೆ, ಜಾನಿ ವೈರ್ಸ್ಟೋ, ಇನ್ನೊಂದು ಕಡೆಯಲ್ಲಿ ಸ್ಯಾಮ್ ಕರನ್, ಲಿವಿಂಗ್ಸ್ಟನ್, ಕ್ರಿಸ್ ಜಾರ್ಡನ್ನ ಈ ಸೀಸನ್ ಅಲ್ಲಿ ಅಷ್ಟಾಗಿ ನೋಡಿಲ್ಲ, ಆದಿಲ್ ರಶೀದ್ ರೆಸ್ಟೋಪ್ಲೇ RCBಯಲ್ಲಿ ಇದ್ರು, ಎಲ್ಲರೂ ಕೂಡ IPLನಲ್ಲಿ ಭಾರತೀಯ ಪ್ಲೇಯರ್ಗಳೊಂದಿಗೆ ಡ್ರೆಸ್ಸಿಂಗ್ ರೂಮ್ ಅನ್ನು ಹಂಚಿಕೊಂಡವರು, ಇಲ್ಲಿನ ಪ್ಲಾನಿಂಗ್ಗಳ ಬಗ್ಗೆ ಎಲ್ಲದೂ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಅಂಥದ್ರಲ್ಲೂ ಕೂಡ ಕಳಪೆ ಪ್ರದರ್ಶನ, ಬಟ್ಲರ್ ರಾಜಸ್ಥಾನ್ ಪರವಾಗಿ ಆಡುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಂದ್ಕೊಳ್ತಾರೆ, ಯಪ್ಪ ಏನ್ ಹೊಡಿತಾರೆ ಇವ್ರನ್ನ ಔಟ್ ಮಾಡೋದೇ ಕಷ್ಟ, ಬಟ್ಲರ್ ವಿಕೆಟ್ ಒಂದು ಹೋದ್ರೆ ಮ್ಯಾಚ್ ನಮ್ಮ ಕೈಗೆ ಬಂತು ಅಂತೇಳಿ ಎಲ್ಲರೂ ಕೂಡ ಚರ್ಚೆಯನ್ನು ನಡೆಸ್ತಾ ಹೋಗ್ತಾರೆ. ಆದ್ರೆ IPLನಲ್ಲಿ ಆಡಿದಂತ ಆಟವನ್ನ ಅವರಿಗೆ ವರ್ಲ್ಡ್ ಕಪ್ ನಲ್ಲಿ ಯಾಕೆ ಪ್ರದರ್ಶನ ಮಾಡೋಕ್ ಆಗ್ತಾ ಇಲ್ಲ ಅಂತೇಳಿ. ಸರ್ ನೀವು ಹೇಳಿದ್ರಿ ಬಟ್ಲರ್ ಬಗ್ಗೆ, ಸೊ ಇದೇ IPLನ ನಾವು ನೋಡೋದಾದ್ರೆ ಸ್ಟಾರ್ಟಿಂಗಲ್ಲಿ ಕೆಲವೊಂದು ಮ್ಯಾಚ್ಗಳಿಗೆ ಬಟ್ಲರ್ ಫಾರ್ಮಲ್ಲೇ ಇಲ್ಲ. ಸೊ ಅಂಥ ವ್ಯಕ್ತಿ ಯಾವ್ದು ಫಾರ್ಮಲ್ ಬಂದರು, RCB ಪರ ಆಡುವಾಗ ಮಾತ್ರ ಫಾರ್ಮಲ್ ಬಂದರು. ಸೊ ಅದಾದಮೇಲೆ ನೆಕ್ಸ್ಟು ನ್ಯಾಷನಲ್ ಡ್ಯೂಟಿ ಇರೋದ್ರಿಂದ ವಾಪಸ್ ಬಂದರು. ಸೊ ಸಂಪೂರ್ಣವಾಗಿ ಅವರು IPL ಆಡಲಿಲ್ಲ. ಸೊ ಅದು ಒಂದು ಮೈನಸ್ ಆಯಿತು. ಯಾವ ಲಿವಿಂಗ್ಸ್ಟೋನ್ ನೋಡಿ, ಲಿವಿಂಗ್ಸ್ಟೋನ್ ಯಾವುದೇ ಒಂದು ಪರ್ಫಾರ್ಮೆನ್ಸ್ ಕೊಡಲಿಲ್ಲ IPLಲ್ಲಾಗಲಿ ಈ ವರ್ಲ್ಡ್ ಕಪ್ಪಲ್ಲಾಗಲಿ. ಸೊ ಅವ್ರದ್ದೊಂದು ನೆಗೆಟಿವ್ ಆಯಿತು. ಬ್ಯಾರಿಸ್ಟ್ರು ಒಂದೇ ಒಂದು ಮ್ಯಾಚಲ್ಲಿ ಮಿಂಚಿದ್ ಬಿಟ್ಟರೆ ಬೇರೆ ಯಾವ ಮ್ಯಾಚಲ್ಲೂ ಮಿಂಚಿಲ್ಲ ಅವರು. ಇನ್ನು ನೀವು ಹೇಳಿದ್ರಿ ಸಾಲ್ಟ್ ಒಬ್ಬರು ಬಿಟ್ಟರೆ ಬೇರೆ ಯಾರು ಮಿಂಚಿಲ್ಲ ಇಂಗ್ಲೆಂಡ್ ಪ್ಲೇಯರ್ಗಳು IPLಲ್ಲಿ. ಸೊ ಯಾವುದೇ ಒಂದು ನೀವು ಹೇಳಿದ್ರಿ ಡ್ರೆಸ್ಸಿಂಗ್ ರೂಮಲ್ಲೆಲ್ಲ ಮ್ಯಾಟ್ರ್ಗಳು ಇದು ಅವರೊಂದು ಮೈನಸ್ಗಳು ಪ್ಲಸ್ಗಳು ಗೊತ್ತಿರ್ತವೆ ಅಂತ. ಸೊ ಯಾವುದೇ ಒಬ್ಬ ಆಟಗಾರಾಗಲಿ, ಸೊ ನಾವು ನೀವು ಆಡುವಾಗ ನಿಮ್ಮದು ಏನಿದೆ ಅಂದರೆ ಕ್ಲೋಸ್ನೆಸ್ ಆಗಿರ್ತೀವಿ ಅಷ್ಟೇ, ಯಾವುದೇ ಒಂದು ಕೀಗಳನ್ನ ನಾವು ಹಂಚ್ಕೊಳಲ್ಲ.
ಅದು ಒಂದು ಇಂಗ್ಲೆಂಡ್ ಪ್ಲೇಯರ್ಗೆ ಯಾವುದು ತರಹದ ಗೊತ್ತಿರಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಇನ್ನೊಂದು ಪಿಚ್ ಕನ್ಸಿಡರ್ ಆಗುತ್ತೆ, ಪಿಚ್ಚು ಅದು ನಮ್ಮ ಇಂಡಿಯಾ ಪಿಚ್ಚು ಅಲ್ಲ, ಈ ಕಡೆ ಇಂಗ್ಲೆಂಡ್ ಪಿಚ್ಚು ಅಲ್ಲ, ಸೊ ವೆಸ್ಟ್ ಇಂಡೀಸ್ ಪಿಚ್ಚು ಅಂತ ಹೋದಾಗ ಸೊ ಅಲ್ಲೇ ಅದೊಂದು ಮ್ಯಾನುಫ್ಯಾಕ್ಚರ್ ಇರ್ತದೆ. ಸೊ ಟೋಟಲ್ ಆಗಿ ಬೌಲಿಂಗ್ ಅಟ್ಯಾಕ್ ಇರ್ತದೆ, ಬ್ಯಾಟಿಂಗ್ ಅಟ್ಯಾಕ್ ಇರ್ತದೆ ಗೊತ್ತಿಲ್ಲ, ಪ್ರೆಷರ್ನೇ ಮೇಂಟೈನ್ ಮಾಡಬೇಕು. ಸೊ ಅಕಸ್ಮಾತ್ ಆಗಿ ಇಂಗ್ಲೆಂಡ್ ಪ್ಲೇಯರ್ಗಳಿಗೆ ಪವರ್ ಪ್ಲೇಲಿ ವಿಕೆಟ್ ಹೋದಾಗ ಪ್ರೆಷರ್ ಜಾಸ್ತಿ ಆಗಿರ್ಬೋದು, ಸೊ ಪ್ರೆಷರ್ ಅಲ್ಲಿ ಒಡೆಯೋಕೆ ಹೋಗಿ ವಿಕೆಟ್ಗಳು ಒಪ್ಸಿರೋ ಬ್ಯಾರಿಸ್ಟ್ರ್ ಜೀರೋ ಔಟ್ ಆದ್ರು, ಸೊ ಅಲ್ಲಿ ಪ್ರೆಷರ್ ಮೇಂಟೈನ್ ಆಗಿರ್ಬೋದು. ಸೊ ಟೋಟಲ್ ಆಗಿ ನಮ್ಮ ಇಂಡಿಯನ್ ಬೌಲರ್ಸ್ಗಳು ಬ್ಯಾಟರ್ಗಳಿಗೆ ಇಂಗ್ಲೆಂಡ್ ಬ್ಯಾಟರ್ಗಳಿಗೆ 100% ಪ್ರೆಷರ್ನ ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನೊಂದು ಕಡೆಯಲ್ಲಿ ಸ್ಯಾಮ್ ಕರನ್ ಹಾಗೆ ಲಿವಿಂಗ್ಸ್ಟೋನ್ ಇಬ್ರು ಕೂಡ ಒಳ್ಳೆ ಆಲ್ರೌಂಡರ್ ಆಟಗಾರರು, ಯಾವ ಸಿಚುವೇಶನ್ ಬಂದರು ಮ್ಯಾಚನ್ನ ಒಂದು ರೀತಿ ಪಾಸಿಟಿವ್ ವೈಬ್ ಅನ್ನು ಕ್ರಿಯೇಟ್ ಮಾಡ್ತಾರೆ, ಗೆಲ್ಬಹುದು ಗೆಲ್ಬಹುದು ಎನ್ನುವಂಥ ರೀತಿಯಲ್ಲಿ ಇರುತ್ತೆ, ಅವರು ಕೂಡ ಕೈ ಕೊಟ್ಟರು, ಏನು ಹೇಳ್ತೀರ ಇದ್ರ ಬಗ್ಗೆ? ಸೊ ಆಲ್ರೌಂಡರ್ ಅಂತ ಬಂದಾಗ ಅವರು ಅಷ್ಟೇ ಸರ್, ನಾನು ಹೇಳಿದ ಅವರು ಆಲ್ರೌಂಡರ್ ಅಂತ ಬಂದಾಗ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಕಳೆದ ಎಲ್ಲ ಮ್ಯಾಚ್ಗಳು ನೀವು ನೋಡೋದಾದ್ರೆ ಯಾವುದೇ ಒಂದು ಮ್ಯಾಚಲ್ಲೂ ಅವ್ರದ್ದು ಯಾವುದು ಕಾಂಟ್ರಿಬ್ಯೂಷನ್ ಇಲ್ಲ. ಸೊ ಒಂದರಲ್ಲಿ ಸಾಲ್ಟ್ ಚೆನ್ನಾಗಿ ಆಡಿದ್ರೆ, ಬ್ರೂಕ್ಸ್ ಅಂದ್ರೆ ಒಂದು ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ದಾರೆ, ಲಿವಿಂಗ್ಸ್ಟೋನ್ ಒಂದರಲ್ಲಿ ಎಷ್ಟು ಮಟ್ಟಿಗೆ ಆಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ಬೋದು. ಅಷ್ಟು ಯಾರ್ದೂ ಈಗ ಕ್ವಾಲಿಫೈ ಆಗೋದಕ್ಕೂ ಆಸ್ಟ್ರೇಲಿಯಾ ಹೆಲ್ಪ್ ಮಾಡಿರೋದ್ರಿಂದ ಇಂಗ್ಲೆಂಡು ಕ್ವಾಲಿಫೈ ಆಗಿದ್ದು. ಸೊ ಅಲ್ಲೂ ಅಷ್ಟೇ, ಸ್ಕಾಟ್ಲೆಂಡ್ ಅಥವಾ ಏನಾದ್ರೂ ಸ್ಕಾಟ್ಲೆಂಡ್ ಮೇಲೆ ಏನಾದರೂ ಸೋತಿದ್ರೆ ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಹೊರಗೆ ಹೋಗಿರೋದು ಅಲ್ಲೇನೆ, ಸೂಪರ್ ಏಟ್ಗೂ ಬರ್ತಾ ಇರಲಿಲ್ಲ. ಸೊ ಅಲ್ಲೂ ಅವರು ಪ್ರೆಷರ್ನ ತಗೊಂಡು ಪ್ರೆಷರಲ್ಲಿ ಗೆದ್ದು ಸೋತು ಮತ್ತೆ ಆಮೇಲೆ ಸೂಪರ್ ಏಟಿಗೆ ಬಂದು ಸೂಪರ್ ಏಟಿಂದ ಆಮೇಲೆ ಸೆಮಿಸಿಗೆ ಬಂದಿದ್ದು ಅಲ್ವಾ ಸರ್. ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಒಂದು ಹೊಂದಾಣಿಕೆ ಅನ್ನೋದು, ಒಂದು ಟೀಮ್ ಮ್ಯಾನೇಜ್ಮೆಂಟ್ ಅನ್ನೋದು, ಒಂದು ಬ್ಯಾಟಿಂಗ್ ಲೈನ್ ಅಪ್ ಆಗಲಿ ಬೌಲಿಂಗ್ ಲೈನ್ ಅಪ್ ಆಗಲಿ ಡೆಪ್ತ್ ಅನ್ನೋದು ಅಲ್ಲಿ ಕನ್ಫ್ಯೂಷನ್ ಇತ್ತು. ಅಲ್ಲಿ ವರ್ಲ್ಡ್ ಕ್ಲಾಸ್ ಬೌಲರ್ಗಳಿದ್ದಾರೆ, ವರ್ಲ್ಡ್ ಕ್ಲಾಸ್ ಬ್ಯಾಟರ್ಗಳಿದ್ದಾರೆ, ನೋ ಮ್ಯಾಟ್ರು. ಸೊ ಅಲ್ಲಿ ಏನು ಅಂತಂದ್ರೆ ಇಲ್ಲಿ ಇಂಡಿಯನ್ ಬ್ಯಾಟರ್ಗಳಿಗೆ ಇಂಡಿಯನ್ ಬೌಲರ್ಗಳಿಗೆ ಸೆಟ್ ಆಗಿಬಿಟ್ಟಿದೆ, ಫೀಲ್ಡ್ ಸೆಟ್ ಆಗಿದೆ, ಬೌಲಿಂಗ್ ಸೆಟ್ ಆಗಿದೆ. ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಾವು ಈಗ 171 ಒಂದು ಕಡೆ ನಾನು ಅನ್ಕೊಂಡೆ 170 ಇವರು ಒಂದು 15-16 ಓವರ್ಲೇ ಹೊಡೆದಾಗ್ತಾರೆ, ಇವ್ರಿಗೆ ಏನಾದ್ರೂ ಪವರ್ ಪ್ಲೇ ಸ್ಕೋರ್ ಬಂದ್ರು. ಅವು ಯಾವಾಗ ಬಟ್ಲರ್ ವಿಕೆಟ್ನ ತಗೊಂಡ್ವೋ ಸೊ ಅಲ್ಲಿ ನಮಗೆ ಅನಿಸ್ತು 2022 ಏನಿದೆ ಸೇಡು ಅನ್ನೋದಿದೆಯಲ್ಲ, ಸೊ ಅಲ್ಲಿಗೆ ಕಂಪ್ಲೀಟ್ ಆಗೋಯ್ತು. ಯಾಕಂದ್ರೆ ನೋ ಲಸ್ಸಿಗೆ ಗೆದ್ದಿದ್ರು. ಸೊ ನಾನು ಅನ್ಕೊಂಡೆ ಇವ್ರು ಏವೋ ಇವ್ರು ಹೊಡಿತಾಡೆ ಇವ್ರು ಅನ್ಕೊಂಡೆ. ಸೊ ಅಲ್ಲಿಗೆ ಅವ್ರದ್ದು ಅರ್ಧ ಬುಡಾನ ಮುಗಿಸ್ತಾ ಮಂಜು. ಸುನಿಲ್, ಇನ್ನೊಂದು ಕಡೆಯಲ್ಲಿ ಭಾರತದ ಓವರ್ಆಲ್ ಪ್ರದರ್ಶನದ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಏನು ಇಷ್ಟ ಆಯಿತು ನಿನ್ನೆ ಪಂದ್ಯದಲ್ಲಿ ನಿಮಗೆ? ಬೌಲಿಂಗ್ ಪ್ರದರ್ಶನದ ಬಗ್ಗೆಯೂ ಕೂಡ ಮಾತಾಡಬೇಕಾಗತ್ತೆ ಇಲ್ಲಿ. ಮೊದಲನೇದಾಗಿ ಏನಂದರೆ ನಿನ್ನೆ ಬ್ಯಾಟ್ಸ್ಮನ್ಗಳ ಪಿಚ್ಚೇ ಅಲ್ಲ, ಅದು ಬೌಲರ್ಸ್ಗಳ ಪಿಚ್ ಆಗಿತ್ತು ನಿನ್ನೆ. ಯಾಕಂದರೆ ಇಬ್ಬರು ಕಡೆಯಲ್ಲಿ ಟಾಪ್ ಬ್ಯಾಟ್ಸ್ಮನ್ಗಳಿದ್ದಾರೆ, ಇಂಡಿಯಾ ಕಡೆಯೂ ಅಷ್ಟೇ ಸ್ಟ್ರಾಂಗ್ ಬ್ಯಾಟ್ಸ್ಮನ್ನು ಮತ್ತು ಅವ್ರ ಕಡೆಯೂ ಅಷ್ಟೇ ಸ್ಟ್ರಾಂಗ್ ಬ್ಯಾಟ್ಸ್ಮನ್ ಇದ್ದಾಗ ನಿನ್ನೆ ಬ್ಯಾಟ್ಸ್ಮನ್ಗಳು ಯಾರು ಆಡುವ ವೈಖರಿಗಳೇ ಬದಲಾವಣೆ ಆಗಿಬಿಟ್ಟಿತ್ತು. ಬೌಲರ್ಸ್ಗಳು ನೋಡಿ ಇವಾಗ ನಿನ್ನೆ ಎಲ್ಲರೂ ಸ್ಪಿನ್ ಬೌಲರ್ಸ್ಗಳು ಇದು ಮಾಡಿ ಪ್ಲಸ್ ಮಾಡಿದ್ದಾರೆ. ಯಾಕಂದ್ರೆ ಸ್ಪಿನ್ ಬಾಲ್ ಮೊದಲೇ ಮಳೆ ಬಿದ್ದಿತ್ತಲ್ಲ, ಸೊ ಬಾಲ್ ಸ್ಪಿನ್ ಆಗೋದು ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಆದ್ರೆ ಇಲ್ಲಿ ನಿನ್ನೆ ತುಂಬಾ ಚೆನ್ನಾಗಿ ಆಡಿದವ್ರು ಅಂದ್ರೆ ಸ್ಪಿನ್ ಬೌಲರ್ಸ್ಗಳೇ ಆಡಿರೋದು. ಮತ್ತೆ ಇನ್ನೊಂದು ಈ ಸೆಣಸಾಟಗಳು ಏನಿದಾವಲ್ಲ ಇವಾಗಿಂದೆಲ್ಲ, ನೀವು ಲಗಾನ್ ಫಿಲ್ಮ್ ನೋಡಿರ್ಬೋದು. ನೀವು ಲಗಾನಲ್ಲೂ ಕೂಡ ನಾವು ಲಾಸ್ಟ್ ತನಕನು ನಮ್ಮ ಇಂಡಿಯಾ ಮತ್ತೆ ಇಂಗ್ಲೆಂಡ್ ಅವ್ರ ನಡುವೆ ನೀವು ನೋಡಿರ್ಬೋದು ಫಿಲ್ಮ್ ಹೆಂಗಿದೆ ಅಂತ. ಸೊ ನಮ್ಮಲ್ಲಿ ಯಾರಿಗೂ ಆ ಫಿಲ್ಮ್ ಅಲ್ಲಿ ಮಾತ್ರ, ಬಟ್ ಇವಾಗಲ್ಲ ಅಲ್ಲಿ ಆಟ ಆಡೋಕೆ ಯಾರಿಗೂ ಗೊತ್ತಿರಲ್ಲ. ಬಟ್ ಅವರು ಕಲ್ಕೊಂಡು ಪೂರ್ಣವಾಗಿ ಇಂಗ್ಲೆಂಡ್ ಮ್ಯಾಚ್ ಅನ್ನೇ ಸೋಲಿಸಿ ಭಾರತವನ್ನ ಬಿಟ್ಟು ಓಡಿಸೋ ರೀತಿಯಲ್ಲಿ ಆ ಫಿಲ್ಮ್ ಇದೆ. ಸೊ ನಿನ್ನೇನು ಈ ರೀತಿ ಏನಾಗಿತ್ತು ಅಂದ್ರೆ ಸೇಡು ಅಂತ ಬಂದಾಗ ಆ ಸೇಡು ಮತ್ತೆ ಹೋದ ವರ್ಷ ನಡೆದಂತ ವರ್ಲ್ಡ್ ಕಪ್ ಸೇಡು ಎಲ್ಲಗಳು ಎಲ್ಲ ಸೇರ್ಕೊಂಡು ನಿನ್ನೆ ಒಂದು ಕಪ್ ಗೆಲ್ಲಿಲ್ಲ ಅಂದ್ರು ನಿನ್ನೆ ಅವ್ರನ್ನ ಸೋಲ್ಸಿದಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಅಲ್ಲಿ ಇದೆ ಅಂತ ಅನ್ಸ್ಬೋದು. ಆಮೇಲೆ ಪೆವಿಲಿಯನ್ ಅಲ್ಲಿ ಟೀಮ್ ಗೆದ್ದ ತಕ್ಷಣ ರೋಹಿತ್ ಶರ್ಮಾ ಅವರು ಭಾವುಕರಾಗ್ಬಿಟ್ಟಿದ್ರು. ನೋಡಿ ಎಷ್ಟು ಅವ್ರಿಗೆ, ಏನಕ್ಕಂದ್ರೆ ಕ್ಯಾಪ್ಟನ್ಶಿಪ್ ಅಲ್ಲಿ ವರ್ಲ್ಡ್ ಕಪ್ ದೇಶಕ್ಕೆ ಕಪ್ ತಂದು ಕೊಡೋದಂದ್ರೆ ಅದು ಸಾಮಾನ್ಯ ಅಂತ ಸಾಮಾನ್ಯ ಅಲ್ಲ. ಯಾಕಂದ್ರೆ ಟಾಪ್ ಮೋಸ್ಟ್ ಸ್ಟ್ರಾಂಗೆಸ್ಟ್ ಪ್ಲೇಯರ್ಸ್ ಇರೋದು ಇಂಗ್ಲೆಂಡ್ ಅಲ್ಲೂ ಕೂಡ ತುಂಬಾ ಜನ. ಸೊ ಅಂತದ್ರಲ್ಲಿ ನಮ್ಮ ಇಂಡಿಯನ್ ಪ್ಲೇಯರ್ ಕೂಡ ಸ್ಟ್ರಾಂಗ್ ಇದ್ದಾರೆ. ಬಟ್ ಅವ್ರನ್ನ ಸೋಲಿಸಿ ನಾವು ಫೈನಲ್ಗೆ ಹೋಗಿದೀವಿ ಅಂದ್ರೆ ಅದು ನಮ್ಗೊಂದು ಹೆಮ್ಮೆ ಮಾತು ಅಂತಾನೆ ಹೇಳ್ಬೋದು. ಆಮೇಲೆ ಬೌಲರ್ಸ್ಗಳು ಅಂತ ಬಂದಾಗ ನಮ್ಮ ಹರ್ಷದೀಪ ಆಗಿದ್ದು, ಅಕ್ಷರ್ ಪಟೇಲ್ ಆಗಿರ್ಬೋದು, ಆಮೇಲೆ ಅದು ಜಡೇಜಾ ಆಗಿರ್ಬೋದು, ಕುಲ್ದೀಪ್ ಯಾದವ್ ಆಗಿರ್ಬೋದು, ಎಲ್ಲರು ನೋಡಿ ಎಲ್ಲ ಬೂಮ್ರಾ, ಆಮೇಲೆ ಎಲ್ಲರೂ ಚೆನ್ನಾಗಿ ಬ್ಯಾಟ್ಸ್ ಬೌಲಿಂಗ್ ಆಡಿಸಿದ್ದಾರೆ. ಸೊ ಹೆಂಗೆ ಅಂದ್ರೆ ಎಂತೆಂಥ ಪ್ಲೇಯರು ಇವಾಗ
ಎಂತ ಸ್ಪೀಡ್ ಬಾಲರ್ಸ್ಗೂ ಮತ್ತೆ ಸ್ಪಿನ್ ಬಾಲರ್ಸ್ಗೂ ಎಲ್ಲದಕ್ಕೂ ಹೊಡೆಯುವಂತ ಬ್ಯಾಟ್ಸ್ಮನ್ಗಳು ಅವರಲ್ಲಿದ್ದಾರೆ. ಸೊ ಆದ್ರೂ ಯಾ ಬಾಲರ್ಸ್ಗಳು ಯಾ ಲೆಕ್ಕಿಸದೆ ಒಬ್ಬೊಬ್ಬರನ್ನಾಗಿ ವಿಕೆಟು ಕ್ಯಾಚು ಎಲ್ಲ ರೀತಿಯಿಂದ ಪಡ್ಕೊಂಡ್ರು. ಸೊ ಇದೊಂದು ಒಳ್ಳೆ ಪ್ರಾಕ್ಟೀಸ್ ಅಂತಾನೆ ಹೇಳ್ಬೋದು. ಆಮೇಲೆ ಗ್ರೌಂಡ್ ಪಿಚ್ ರೀಡಿಂಗು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮವರು. ಸೊ ಬ್ಯಾಟ್ಸ್ಮನ್ ಚೆನ್ನಾಗಿ ಆಗಲಿಲ್ಲ ಅಂದ್ರೂ ಬಾಲರ್ಸ್ಗಳು ಚೆನ್ನಾಗಿ ಆಡಿಸಿದ್ರು ಅಂತ ಹೇಳ್ಬೋದು. ಎಸ್ ಸುನಿಲ್ ಮಂಜು, ಇನ್ನೊಂದ್ ಕಡೆಯಲ್ಲಿ ಭಾರತ ಈಗ ಫೈನಲ್ ಪ್ರವೇಶವನ್ನು ಮಾಡಿದೆ. ಫೈನಲ್ ಅಲ್ಲೂ ಕೂಡ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಹಿಂದೆ ಆದಂತ ತಪ್ಪುಗಳು ಎಲ್ಲೂ ಕೂಡ ಆಗಬಾರದು. ಯಾಕಂತ ಹೇಳಿದ್ರೆ ODIನಲ್ಲಿ ಗಮನಿಸಿದ್ವಿ ನಾವು, ODI ವರ್ಲ್ಡ್ ಕಪ್ ನಲ್ಲಿ ಎಲ್ಲ ಮ್ಯಾಚ್ ಗಳನ್ನ ಕಂಟಿನ್ಯೂಸ್ ಆಗಿ ಗೆದ್ಕೊಂಡು ಬಂದ್ರು, ಯಾವುದೇ ಸೋಲಿಲ್ಲ. ಆದ್ರೆ ಫೈನಲ್ ಗೆ ಬಂದು ಆಸ್ಟ್ರೇಲಿಯಾ ವಿರುದ್ಧ ಸೋತ್ರು. T20ಯಲ್ಲಿ ಆದ್ರ ಸಿನಾರಿಯನ್ನ ಚೇಂಜ್, ಯಾಕಂತ ಹೇಳಿದ್ರೆ ಬಲಿಷ್ಠವಾಗಿದ್ದಂತ ಆಸ್ಟ್ರೇಲಿಯಾನ ಮನೆ ಕಳಿಸಿದ್ದು ನಾವೇ, ಹಾಗೆ ಇಂಗ್ಲೆಂಡ್ ನ ಮನೆ ಕಳಿಸಿದ್ದು ನಾವೇ. ಸಾಕಷ್ಟು ಟೀಮ್ ಗಳಿಗೆ ಈಗ ಮನೆ ದಾರಿಯನ್ನ ತೋರಿಸ್ಬಿಟ್ಟಿದೀವಿ. ಫೈನಲ್ ಒಂದು ಟೀಮ್ ಇದೆ, ಅದಕ್ಕೂ ಮನೆ ದಾರಿ ತೋರಿಸ್ಬಿಟ್ರೆ ಕಪ್ ನಮ್ದೇ ಆಗುತ್ತೆ. ತಯಾರಿಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ತಂಡದಲ್ಲಿ ಏನಾದರೂ ಬದಲಾವಣೆ ಬೇಕಾ? ಸರಿ ಇದ್ದ ತಂಡವನ್ನ ಮತ್ತೆ ರಿಪೇರಿ ಮಾಡುವಂತ ಅವಶ್ಯಕತೆ ಇಲ್ಲಿದೆಯಾ? ಸೊ ಈಗ ಒಂದು ಮ್ಯಾಚ್ ಏನಾದ್ರು ಒಂದು ಟೀಮು ಗೆದ್ಕಂತ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ನಮಗೆ ಮೈನಸ್ಗಳು ಕಾಣಲ್ಲ ಸರ್, ಯಾವುದೇ ಒಂದು ಮೈನಸ್ ಕಾಣಲ್ಲ. ಅಲ್ಲಿ ಏನಾಗುತ್ತೆ ಅಂದ್ರೆ ಟೀಮ್ ಮ್ಯಾನೇಜ್ಮೆಂಟ್ ಆಗಲಿ, ಕೋಚ್ ಆಗಲಿ, ಕ್ಯಾಪ್ಟನ್ ಆಗಲಿ, ಸೊ ಇದೇ ಟೀಮ್ನೇ ಬ್ಲಾಂಕ್ ಏನಂತಾರೆ ಫುಲ್ ಕನ್ಫರ್ಮೇಶನ್ ಕೊಟ್ಟು ಕಾನ್ಫಿಡೆಂಟ್ಲಿ ಇದೇ ಟೀಮ್ ಇರಲಿ, ಇದೇ ಟೀಮ್ ಪ್ಲೇಯಿಂಗ್ ಲೆವೆನ್ ಆಡ್ತೀವಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಮೈನಸ್ಗಳು ಭಾಳ ಇದೆ ಇಂಡಿಯನ್ ಟೀಮಲ್ಲಿ. ಗೆದ್ದ ತಕ್ಷಣ ಇವ್ರು ಪ್ಲೇಯಿಂಗ್ ಫೈನಲ್ಗೆ ಹೋದ ತಕ್ಷಣ ಮೈನಸ್ ಇಲ್ಲ ಅಂತಲ್ಲ. ಸೊ ಅಲ್ಲಿ ಬ್ಯಾಟಿಂಗ್ ಲೈನಪ್ಪಲ್ಲಿ ಸ್ವಲ್ಪ ಮೈನಸ್ ಇದೆ. ಸೊ ಮಿಡ್ಲ್ ಆರ್ಡರ್ಲಿ ಶಿವಮ್ ದುಬೆ ಸ್ವಲ್ಪ ಫಾರ್ಮಿಂಗ್ ಬರಲೇಬೇಕು, ಇಲ್ಲಾಂದ್ರೆ ಅವ್ರನ್ನ ರೀಪ್ಲೇಸ್ ಮಾಡಲೇಬೇಕು ಫೈನಲಲ್ಲಿ. ನಾವು ಕಪ್ ಇಂಪಾರ್ಟೆಂಟ್, ನಮಗೆ ಪ್ಲೇಯರ್ ಇಂಪಾರ್ಟೆಂಟ್ ಅಲ್ಲ, ನಮಗೆ ವರ್ಲ್ಡ್ ಕಪ್ ಇಂಪಾರ್ಟೆಂಟ್. ಸೊ ಅಂಥ ಪ್ಲೇಸಲ್ಲಿ ನಮಗೆ ಈಗ ಓಪನರಲ್ಲಿ ನಮಗೆ ಕೊಹ್ಲಿ ಫಾರ್ಮಿಗೆ ಬರ್ತಾ ಇಲ್ಲ, ವಿಕೆಟ್ ಬೇಗ ಹೋಗ್ತಿದೆ. ಸೊ ಆ ಪ್ಲೇಸಲ್ಲಿ ಜೈಸ್ವಾಲ್ನ ಅವ್ರು ಹೆಂಗೆ ಅಂದರೆ ಜೈಸ್ವಾಲ್ ಬಂದರೆ ಅಂದರೆ ಅವ್ರದ್ದು ಹೆಂಗೆ ಆಟಿಟ್ಯೂಡ್ ಅಂದರೆ ನನಗೆ ಭಾರಿ ಇಷ್ಟ ಸರ್. ಅವ್ರು ಬಂದರು ಔಟ್ ಆಗ್ತಾರ, ಅವ್ರು ಕಮ್ಮಿ ಬಾಲ್ಗೆ ಹೈಯೆಸ್ಟ್ ಸ್ಕೋರ್ ಹೊಡೆದು ಔಟ್ ಆಗ್ಬಿಡ್ತಾರೆ. ಸೊ ಈ T20 ಫಾರ್ಮೇಟು ಅಂತ ಬಂದಾಗ ಹತ್ತು ಬಾಲಿಗೆ ಒಂದು 30, ಹತ್ತು ಬಾಲಿಗೆ ಒಂದು 40, ಇಲ್ಲ 20 ಬಾಲಿಗೆ ಒಂದು 50 ಹೊಡ್ಕೊಟ್ರೆ ಅದು ಬೆಸ್ಟ್ ರನ್ನು ಅಂತ ನಾನು ಹೇಳ್ತೀನಿ. ಸೊ ಆ ಒಂದು ಕೆಲಸನ ಜೈಸ್ವಾಲ್ ಯಾವುದೇ ಮುಚ್ಚುಮರ ಇಲ್ಲದೆ ಮಾಡ್ತಾರೆ. ಈ IPLಲ್ಲೂ ನೋಡಿದ್ವಿ, ಕಳೆದ ಮ್ಯಾಚ್ಗಳಲ್ಲಿ ODI ಮ್ಯಾಚ್ಗಳಲ್ಲೂ ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲೂ ನೋಡಿದ್ವಿ. ಸೊ ಅವರಿಗೆ ಬೆಸ್ಟ್ ಅಂತಂದ್ರೆ ಜೈಸ್ವಾಲ್ ಬಂದು ಕೊಹ್ಲಿ ಒನ್ ಡೌನ್ ಬಂದಾಗ ಸೊ ಒಂದು ಭದ್ರವಾಗುತ್ತೆ ನಮ್ದು ಟಾಪ್ ಬ್ಯಾಟ್ಸ್ಮನ್ಗಳು. ಅಲ್ಲಿ ಸ್ವಲ್ಪ ಪಂತ್ ಚೆನ್ನಾಗಿ ಫಾರ್ಮಿಂಗ್ ಬರ್ತಾರೆ, ಸ್ವಲ್ಪ ಟೈಮ್ ಸಿಗುತ್ತೆ ಅವ್ರಿಗೆ. ಆಮೇಲೆ ನಮ್ಮ ಸೂರ್ಯಕುಮಾರ್ ಯಾದವ್ ಆಲ್ರೆಡಿ ಫಾರ್ಮಲ್ ಇದ್ದಾರೆ. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಶಿವಮ್ ದುಬೆ ಯಾವುದೇ ತರಹ ಫಾರ್ಮಲ್ ಇಲ್ಲ. ಒಂದು ಮ್ಯಾಚ್ ಅಲ್ಲಿ ಏನೋ ಒಂದು ಮ್ಯಾಚ್ ಅಲ್ಲಿ ಆಡಿ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಸುಮ್ಮನೆ. ಈಗ ನೋಡಿ, ನಿನ್ನೆ 200+ ಆಗೋ ಸ್ಕೋರ್ನ 170 ಕಟ್ ಹಾಕೊಂಡ್ರು. ಅವ್ರೇನಾದ್ರು ಮಿಡ್ಲ್ ಆರ್ಡರ್ ಚೆನ್ನಾಗಿ ಮಿಂಚಿದ್ರೆ 200+ ಆಗಿರೋದು ನಮಗೆ ಬೌಲರ್ಗಳಿಗೆ ಇನ್ನೂ ಈಸಿ ಆಗೋದು. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಏನು 2022 ವರ್ಲ್ಡ್ ಕಪ್ ಸೇಡ್ ಇದೆ ಮತ್ತೆ 2019 ವರ್ಲ್ಡ್ ಕಪ್ ಸೇಡ್ ಇದೆ, ಟೋಟಲ್ ಎಲ್ಲಾನು ನಾವು ಮುರಾಕಿ ಫೈನಲ್ಗೆ ಬಂದಿದ್ದೀವಿ. ಯಾವೇ ಒಂದು ಶತ್ರು ಮೀನ್ಸ್ ಯಾವುದೋ ಒಂದು ನಮಗೆ ಸ್ಟ್ರಾಂಗ್ ಟೀಮ್ ಅಂತ ಅನಿಸ್ತಾ ಇಲ್ಲ ಸೌತ್ ಆಫ್ರಿಕಾ ನಮಗೆ. ಸೊ ಅವರು 34 ವರ್ಷದಿಂದ ಟ್ರೈ ಮಾಡಿ 7 ಸಲ ಸೆಮಿಫೈನಲ್ ಹೋಗಿ ಚೋಕರ್ಸ್ ಅಂತ ಅಣೆಪಟ್ಟಿ ಪಟ್ಕೊಂಡು ಈ ಒಂದು ವರ್ಷ ಫೈನಲಲ್ಲಿ ಕೂತಿದ್ದಾರೆ, ಒಂದು ಖುಷಿ ವಿಚಾರ. ಅವರು ಮತ್ತೆ ಆಮೇಲೆ ನಮ್ಮ ಇಂಡಿಯಾ 14 ವರ್ಷ 2007 ಬಿಟ್ಟರೆ 14 ವರ್ಷಗಳ ಕಾಲ ವನವಾಸ ಪಟ್ಟು ಈಗ ಫೈನಲಲ್ಲಿದೆ. ಸೊ ಆ ವನವಾಸನ ಮುರಾಕಿ ಕಪ್ನ ಗೆದ್ಕೊಂಬರ್ಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತೀವಿ. ಥ್ಯಾಂಕ್ ಯು ಮಂಜು, ಇಷ್ಟೊಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರಿ. ಸುನಿಲ್, ನಿಮಗೂ ಕೂಡ ಧನ್ಯವಾದಗಳು, ನೀವು ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರಿ. ನೋಡಿದ್ರಲ್ಲ ವೀಕ್ಷಕರೇ, ಅಂತೂ ಇಂತೂ T20 ವಿಶ್ವಕಪ್ನ ಫೈನಲ್ ಪಂದ್ಯಕ್ಕೆ ಭಾರತ ಪ್ರವೇಶವನ್ನು ಮಾಡಿದೆ. ಗೆದ್ದು ಬರಲಿ ಎನ್ನುವಂಥ ಹಾರೈಕೆಯನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಯಾಕಂತೇಳಿದರೆ ಕಳೆದ ಬಾರಿ ODIನಲ್ಲಿ ಆದಂಥ ತಪ್ಪುಗಳು ಇಲ್ಲಿ ಆಗಲೇಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾಯಿವೆ. ಎಲ್ಲರ ಪ್ರಾರ್ಥನೆ ಕೂಡ ಅದೇ ಆಗಿದೆ, ನಮ್ಮ ಟೀಮ್ ಇಂಡಿಯಾ ಗೆದ್ದು ಬರಲಿ ಫೈನಲ್ನಲ್ಲಿ, T20 ವರ್ಲ್ಡ್ ಕಪ್ನ ಭಾರತಕ್ಕೆ ತರಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ZEE ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.